ಏನು ಹೇಳ್ತೀನಿ ಅಂದರೆ ತುಂಬ ಖುಷಿಯಾಗಿದೆ ಬೆಲ್ ಸಿಕ್ಕಿರೋದಕ್ಕೆ. ಬಟ್ ಇಡೀ ಕರ್ನಾಟಕ ಜನ ಸಂತೋಷನಿಗೆ ಬೆಂಬಲ ಕೊಟ್ಟಿದ್ದಾರೆ. ಕರ್ನಾಟಕನೇ ಅಲ್ಲ, ಇಡೀ ವರ್ಲ್ಡ್ ಸಪೋರ್ಟ್ ಕೊಟ್ಟಿದೆ. ತುಂಬ ಖುಷಿ ಆಗ್ತೈತಪ್ಪ, ರಿಲೀಸ್ ಆಗಿರೋದು ಖುಷಿ ಆಗ್ತೈತೆ. ಇಲ್ಲಪ್ಪ, ಮನೆಗೆ ಬರಲ್ಲ, ಬಿಗ್ ಬಾಸ್ಗೆ ಹೋಗ್ತಾರೆ. ಮಾತಾಡಿಲ್ಲಪ್ಪ, ಲಿಂಕೇ ಇಲ್ಲ ನನಗೆ, ಟಚ್ಚೇ ಇಲ್ಲ. ಬಟ್ ಅವರು ಇವರು ಹೇಳೋದನ್ನ ಕೇಳ್ಕೊಂಡು ಇರೋದು. ನಾನು ಫೋನು ಮಾಡಿಲ್ಲಪ್ಪ, ನನಗೆ ಕಾಯ್ತಾ ಇದ್ದೀನಿ, ಫೋನು ಮಾಡಿಲ್ಲ. ಇಲ್ಲ, ಬಿಡ್ತಾ ಇಲ್ವಂತೆ ಬಿಗ್ ಬಾಸ್ ಅವ್ರು, ಬಿಡ್ತಾ ಇಲ್ವಂತೆ. ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾನೆ. ತುಂಬಾ ಖುಷಿ ಐತಪ್ಪ, ತುಂಬಾನೇ ಖುಷಿ ಐತೆ. ಅವ್ನ್ ತಿರ್ಗಾ ವಾಪಸ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾನಲ್ವಾ, ತುಂಬಾ ಖುಷಿ ಐತಪ್ಪ ನನ್ಗೆ. ಅದು ಟಿವಿಯಲ್ಲಿ ನೋಡಿದ್ದೆ, ನಾವು ನೋಡಿದ್ದು. ಇಲ್ಲಪ್ಪ ಮಾಡಿರ್ಲಿಲ್ಲ, ಸಂತೋಷನ್ ಕಾಲ್ ಮಾಡಿಲ್ಲ. ಟಿವಿಯಲ್ಲಿ ನೋಡ್ಬಿಟ್ಟು ನಾನು ಅದೇ ಇದು ಮಾಡ್ಕೊಂಡೆ. ಬಟ್ ಅವ್ರ ಫ್ರೆಂಡ್ ಒಬ್ರು ಆಯ್ತು ಆಂಟಿ ರಿಲೀಸ್ ಆಯ್ತು ಅಂದ್ರು. ಎಲ್ಲಿಗಪ್ಪ ಅಂದೆ, ಬಿಗ್ ಬಾಸ್ಗೆ ಅಂದ್ರು ಅಷ್ಟೆ. ಇಲ್ಲಪ್ಪ ನನಗೆ ಕಾಂಟ್ಯಾಕ್ಟೇ ಇಲ್ಲ, ಬಿಗ್ ಬಾಸ್ ಅವ್ರದ್ದು ಕಾಂಟ್ಯಾಕ್ಟೇ ಇಲ್ಲ ನನಗೆ ಅವ್ರದ್ದು. ಅನಿಸ್ತೈತೆ ಅವ್ನ ಭವಿಷ್ಯ ನೋಡಲಿ ಅಂದ್ಬಿಟ್ಟು ನಾನು. ಅವ್ನ ಭವಿಷ್ಯ ಚೆನ್ನಾಗಿರ್ಬೇಕಲ್ವಾ, ಇವಾಗ 100 ದಿವಸ ಇದ್ದು ಬರ್ತಾನಲ್ವಾ, ನನ್ನ ಜೊತೆ ಇರ್ತಾನಲ್ವಾ. ನಾನು ಫಸ್ಟ್ ಇಂಪಾರ್ಟೆಂಟ್ ಕೊಡೋದು ನನ್ನ ಮಗನ ಭವಿಷ್ಯ. ಈಗ ಕೊನೆಯದಾಗಿ ಕರ್ನಾಟಕದ ಜನತೆಗೆ ಏನ್ ಹೇಳ್ತೀರಿ ಅಮ್ಮ? ಯಾಕಂದ್ರೆ ನಿಮ್ ಮಗ ಇವತ್ತು ಬಿಗ್ ಬಾಸ್ ಇಂದ ಅರ್ಧದಿಂದ ಬಂದಿದ್ದಾರೆ ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಾ ಇದೆ. ಏನ್ ಹೇಳ್ತೀರಿ ಫೈನಲ್ ಆಗಿ ಕರ್ನಾಟಕದ ಜನತೆಗೆ? ಕರ್ನಾಟಕ ಜನಕ್ಕೆ ಎಲ್ಲಾರು ಬೆಂಬಲ ಇದೆ, ಎಲ್ಲಾರ ಸಪೋರ್ಟ್ ನಿಂದ ನನ್ನ ಮಗ ಆಚೆ ಬಂದಿದ್ದಾನೆ. ಎಲ್ಲರಿಗೂ ಧನ್ಯವಾದಗಳು. ಏನ್ ಹೇಳ್ತೀನಿ ಅಂದ್ರೆ ತುಂಬಾ ಖುಷಿಯಾಗಿದೆ ಬೆಲ್ ಸಿಕ್ಕಿರೋದಕ್ಕೆ. ಬಟ್ ಇಡೀ ಕರ್ನಾಟಕ ಜನ ಸಂತೋಷನಿಗೆ ಬೆಂಬಲ ಕೊಟ್ಟಿದ್ದಾರೆ. ಕರ್ನಾಟಕನೇ ಅಲ್ಲ, ಇಡೀ ವರ್ಲ್ಡ್ ಸಪೋರ್ಟ್ ಕೊಟ್ಟಿದೆ. ತುಂಬಾ ಖುಷಿ ಆಗ್ತೈತಪ್ಪ, ರಿಲೀಸ್ ಆಗಿರೋದು ಖುಷಿ ಆಗ್ತೈತೆ. ಇಲ್ಲಪ್ಪ ಮನೆಗೆ ಬರಲ್ಲ, ಬಿಗ್ ಬಾಸ್ಗೆ ಹೋಗ್ತಾರೆ. ಮಾತಾಡಿಲ್ಲಪ್ಪ, ಲಿಂಕೇ ಇಲ್ಲ ನನಗೆ, ಟಚ್ಚೇ ಇಲ್ಲ. ಬಟ್ ಅವರು ಇವರು ಹೇಳೋದನ್ನ ಕೇಳ್ಕೊಂಡು ಇರೋದು. ನಾನು ಫೋನು ಮಾಡಿಲ್ಲಪ್ಪ, ನನಗೆ ಕಾಯ್ತಾ ಇದ್ದೀನಿ, ಫೋನು ಮಾಡಿಲ್ಲ. ಇಲ್ಲ, ಬಿಡ್ತಾ ಇಲ್ವಂತೆ ಬಿಗ್ ಬಾಸ್ ಅವ್ರು, ಬಿಡ್ತಾ ಇಲ್ವಂತೆ. ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾನೆ. ತುಂಬಾ ಖುಷಿ ಐತಪ್ಪ, ತುಂಬಾನೇ ಖುಷಿ ಐತೆ. ಅವ್ನ್ ತಿರ್ಗಾ ವಾಪಸ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾನಲ್ವಾ, ತುಂಬಾ ಖುಷಿ ಐತಪ್ಪ ನನ್ಗೆ. ಅದು ಟಿವಿಯಲ್ಲಿ ನೋಡಿದ್ದೆ, ನಾವು ನೋಡಿದ್ದು. ಇಲ್ಲಪ್ಪ ಮಾಡಿರ್ಲಿಲ್ಲ, ಸಂತೋಷನ್ ಕಾಲ್ ಮಾಡಿಲ್ಲ. ಟಿವಿಯಲ್ಲಿ ನೋಡ್ಬಿಟ್ಟು ನಾನು ಅದೇ ಇದು ಮಾಡ್ಕೊಂಡೆ. ಬಟ್ ಅವ್ರ ಫ್ರೆಂಡ್ ಒಬ್ರು ಆಯ್ತು ಆಂಟಿ ರಿಲೀಸ್ ಆಯ್ತು ಅಂದ್ರು. ಎಲ್ಲಿಗಪ್ಪ ಅಂದೆ, ಬಿಗ್ ಬಾಸ್ಗೆ ಅಂದ್ರು ಅಷ್ಟೆ. ಇಲ್ಲಪ್ಪ ನನಗೆ ಕಾಂಟ್ಯಾಕ್ಟೇ ಇಲ್ಲ, ಬಿಗ್ ಬಾಸ್ ಅವ್ರದ್ದು ಕಾಂಟ್ಯಾಕ್ಟೇ ಇಲ್ಲ ನನಗೆ ಅವ್ರದ್ದು. ಅನಿಸ್ತೈತೆ ಅವ್ನ ಭವಿಷ್ಯ ನೋಡಲಿ ಅಂದ್ಬಿಟ್ಟು ನಾನು. ಅವ್ನ ಭವಿಷ್ಯ ಚೆನ್ನಾಗಿರ್ಬೇಕಲ್ವಾ, ಇವಾಗ 100 ದಿವಸ ಇದ್ದು ಬರ್ತಾನಲ್ವಾ, ನನ್ನ ಜೊತೆ ಇರ್ತಾನಲ್ವಾ. ನಾನು ಫಸ್ಟ್ ಇಂಪಾರ್ಟೆಂಟ್ ಕೊಡೋದು ನನ್ನ ಮಗನ ಭವಿಷ್ಯ. ಈಗ ಕೊನೆಯದಾಗಿ ಕರ್ನಾಟಕದ ಜನತೆಗೆ ಏನ್ ಹೇಳ್ತೀರಿ ಅಮ್ಮ? ಯಾಕಂದ್ರೆ ನಿಮ್ ಮಗ ಇವತ್ತು ಬಿಗ್ ಬಾಸ್ ಇಂದ ಅರ್ಧದಿಂದ ಬಂದಿದ್ದಾರೆ ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಾ ಇದೆ. ಏನ್ ಹೇಳ್ತೀರಿ ಫೈನಲ್ ಆಗಿ ಕರ್ನಾಟಕದ ಜನತೆಗೆ? ಕರ್ನಾಟಕ ಜನಕ್ಕೆ ಎಲ್ಲಾರು ಬೆಂಬಲ ಇದೆ, ಎಲ್ಲಾರ ಸಪೋರ್ಟ್ ನಿಂದ ನನ್ನ ಮಗ ಆಚೆ ಬಂದಿದ್ದಾನೆ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.